ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಗ್ರಾಮದ ಹೊರವಲಯದಲ್ಲಿ ಬಸ್ ನಿಲ್ಲಿಸುವಂತೆ ಚಾಲಕನ ಮೇಲೆ ಹಲ್ಲೆ. ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಹೊರವಲಯದ 1 ಕಿಲೋಮೀಟರ್ ದೂರದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಇಂಡಿಯಿಂದ ಸಾತಾರಕ್ಕೆ ತಡವಲಗ ಮಾರ್ಗವಾಗಿ ಹೊರಟ ಈಶಾನ್ಯ ಕರ್ನಾಟಕ ಸಾರಿಗೆ ಬಸ್ಗೆ ಗ್ರಾಮದ ಹೊರವಲಯದಲ್ಲಿ ಸೈಫಾನ್ ಸಾಬ್ ನದಾಫ್ ಎಂಬ ವ್ಯಕ್ತಿಯು ಬಸ್ ನಿಲ್ಲಿಸುವಂತೆ ಕೇಳಿದನು. ಆದರೆ ಚಾಲಕನು ಇಲ್ಲಿ ನಿಲ್ಲಿಸಲು ಅನುಮತಿ ಇರುವುದಿಲ್ಲ ಎಂದು ಹೇಳಿದಾಗ ಸೈಫಾನ್ ನದಾಫ್ ಹಾಗೂ ಇತರರು ಸೇರಿಕೊಂಡು ಬಸ್ ಚಾಲಕನಾದ ಹನುಮಂತಪ್ಪ ಕೆಂಬಾವಿ ಮೇಲೆ ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡಿದ್ದಾರೆ. ಚಾಲಕನಿಗೆ ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಪ್ರಕರಣ ಹೊರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಇದು ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ವರದಿ. ಏನಾಯ್ತು ಸರ್? ಹೊಂಟಿದ್ರ ಸ್ಪೀಡ್ ಆಗಿ ಬಸ್ ಅದು ಅವ ಕಲ್ ತಗೊಂಡಿತ್ತನ, ಕಲ್ ತಗೊಂಡಿದ್ರನ ಯಾಕೆ ಕಲ್ ತಗೊಂಡಿದ್ ಅಂತ ಹೇಳಿ ತರ್ಬನ ಅವ ಹಿಂದಿನ ಬಂದು ಡ್ರೈವರ್ ಹೊಡೆದ ಬಿಟ್ಟ. ಡ್ರೈವರ್ ಹೊಡೆದ ಬಹಳ ಪೇಟೆಗೆ ಈಗ ಡ್ರೈವರ್ ಎಲ್ಲ ಇದಾರೆ? ಸರ್ಕಾರದಾಗ ಅಡ್ಮಿಟ್ ಆಗ್ಯಾನ್ರಿ. ಅಡ್ಮಿಟ್ ಆಗ್ಯಾರಿ. ನೀವ್ ಎಲ್ಲಿಂದ ಹೊಂಟಿದ್ರಿ? ನಾವು ಇಂಡಿಯಿಂದ ರೀ. ಎಲ್ಲಿ? ಸಾತಾರ ಹೋಗ್ಬೇಕು. ಈಗ ಅದಕ್ಕಾಗಿ ಇಲ್ಲಿ ವೇಟ್ ಮಾಡಿ. ಈಗ ಮತ್ತೊಂದು ಬಸ್ಸಿಗೆ ಹೋಗೋರಲ್ಲ ನೀವು? ಮತ್ತೊಂದು ಬಸ್ ಎಲ್ಲಿದ್ರಿ? ಇನ್ನು ಸಾತಾರ ಗಾಡಿನೇ ಬರ್ಬೇಕಲ್ಲ. ಹಾಂ ಹಾಂ, ಅಂದ್ರೆ ಡೈರೆಕ್ಟ್ ರೀ. ಸ್ಟಾಪ್ ಇತ್ತೇನ್ರಿ ಗಾಡಿ? ಅಲ್ಲಿ ಸ್ಟಾಪ್ ಇಲ್ಲ. ಸ್ಟಾಪ್ ಇಲ್ಲ. ಎಷ್ಟು ಮಂದಿ ಬಂದು ಹೋಗೋದು ನಿಮ್ಮ ಅಲ್ಲಿ? ಮೂರು ಮಂದಿ ಇದ್ರು. ಮೂರು ಮಂದಿ ಇದ್ರು. ಯಾಕೆ ಅದ್ ಕೇಳ? ಕಲ್ ತೋಳನ ನಿಮ್ಗೆ ಬಸ್ ಆಯ್ತು ಅಣ್ಣ, ಅವರು ಏನು ಕೇಳಿಲ್ಲ. ಅವ ಮತ್ತೊಬ್ಬ ಓಡಿ ಬಂದು ಮನೆಯವ್ರು ಬಂದು ಹೊಡೆದ್ರು. ಬಸ್ ನಿಲ್ಸಿ. ಬಸ್ ನಿಲ್ಲಿಸಿದೆ, ನಾವು ನಿಲ್ಲಿಸಿ ಕೇಳಿದ್ರು. ಅವ್ರು ಬಂದು ನಮ್ಮ ಎದರ್ಲಿ ಹೊಡೆದ್ರಿ? ಕೈಲೇ ಹೊಡೆದ್ರಿ. ಕಲ್ಲ ಅಥವಾ ಬಡದಿ ಕಲ್ಲು ಕಲ್ಲು ತೊಗೊಂಡು ಬಿಸಿ ಹೇಳ್ದ ಇದು ಮಾಡ್ದು ಹಬ್ಬ ಬಂದ. ಏನೈತಿ ಎಲ್ಲಾರ್ದು? ಎಲ್ಲರು ಹೋಗ್ರಿ. ಇದು ಇಂಡಿ ಸಾತಾರ. ಹಾಂ, ಇಂಡಿ ಸಾತಾರ. ನೀವು ಎಲ್ಲಿ ಮಧ್ಯದಲ್ಲಿ ಬಂದು ಎಲ್ಲಿಂದ? ಇಂಡಿಯಿಂದ ಸಾತಾರ್ ಕೋತಿ. ಹಾಂ, ಇಂಡಿಯಿಂದ ಸಾತಾರ್ ಕೋತಿ. ಹಾಂ, ನಿಮ್ಮ ಮ್ಯಾಗ ಯಾರು ಹಲ್ಲೆ ಮಾಡಿದ್ರು? ಅವ್ರು ಯಾರು? ಮುಸ್ಲಿಮ್ ಅವರು. ಮುಸ್ಲಿಮ್ಸ್ ಕುಟುಂಬದವರು. ಹಾಂ ರೀ. ಯಾಕೆ ಹಲ್ಲೆ? ಯಾಕೆ ಗಾಡಿ ತರಬಾರಕ್ಕೆ? ಅಲ್ಲಿ ಸ್ಟಾಪ್ ಇಲ್ಲ, ಅಲ್ಲಿ ತರಬಾರಕ್ಕೆ ಬಾಯಿ ಕಲ್ ತಗೊಂಡ ನಾವು ಕೇಳಕ್ಕೆ ಹೋಗಿ ನಮ್ಗೆ ಹೊಡೆದ. ಹಾಂ ಹಾಂ. ಎಲ್ಲಿ? ಅಲ್ಲೇ ಸ್ಪಾಟ್ ಮ್ಯಾಗೆ ಹೊಡೆದ ನಾವು. ಹಾಂ, ಫಾಸ್ಟ್ ಮ್ಯಾಗೆ. ಹಾಂ, ಈಗೇನು ಭಾಳ ಇದು ಆಗಿದೆ ನಿಮ್ಗೆ? ಹಾಂ, ಭಾಳ. ನೀವು ಅದಕ್ಕೆ ಈ ತಡವಲ್ಗ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದು ಅಡ್ಮಿಟ್ ಆಗಕತ್ತೀರಿ? ಹಾಂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.